ಎಲ್ಲಿಗೆ? ಮತ್ತೆಲ್ಲಿಗೆ? ಬೆಂಗಳೂರಿಗೆ. ನನಗೆ ಇಲ್ಲಿ ತುಂಬಾ ಕೆಲಸ ಇದೆ. ನೀವು ಇಲ್ಲಿ ಓಡಾಡೋದು ಬೇಡ. ನಿಮ್ಮ ಕೆಲಸ ಎಲ್ಲ ಬಾಕಿ ಉಳ್ಕೊಂಡ್ಬಿಡುತ್ತೆ. ಅಂದ್ರೆ ಹಾಗಲ್ಲ, ನನ್ನ ಕೆಲಸಕ್ಕೆ ಬಳಸ್ಕೊಂಡು ಈಗ ಹೋಗಿ ಅಂತ ಹೇಳ್ತಿದ್ದೀರಿ ಅನ್ಕೋಬೇಡಿ. ಅದಲ್ಲ ನಾನು ಯೋಚನೆ ಮಾಡ್ತಿರೋದು. ನೀವು ಯಾವಾಗಲೂ ಯಾಕೆ ಹೋಗಿ ಹೊರಡಿ, ಇಲ್ಲಿದ್ರೆ ನಿಮಗೆ ತೊಂದ್ರೆ, ನೀವು ಇಲ್ಲಿ ಇರಬಾರದು ಇದನ್ನ ಹೇಳ್ತೀರಾ? ಸ್ನೇಹಿತರು ಅಂತೀರಿ. ಸ್ನೇಹಿತರು ಅಂದಮೇಲೆ, ಸ್ನೇಹ ಇದ್ಮೇಲೆ ಸಮಯ ಸಂದರ್ಭಕ್ಕೆ ಒಬ್ಬರೊಬ್ಬರು ಇರಬೇಕಲ್ವಾ? ನನಗೆ ತೊಂದರೆ ಇದ್ರೆ ಅದ್ರಲ್ಲಿ ಬಿಟ್ಟೋಗ್ತೀರಾ? ಇಲ್ಲ ಅಲ್ವಾ? ನನಗೆ ಮಾತ್ರ ಯಾಕೆ ಹೀಗೆ ಯಾಕೆ ಓಡಿಸ್ತಿದ್ದೀರಾ? ಅದು ಹಾಗಲ್ಲ. ದಯವಿಟ್ಟು ಡಿಸ್ಕಷನ್ ಮುಂದುವರ್ಸಕ್ಕೆ ನಂಗೆ ಇಷ್ಟ ಇಲ್ಲ. ಪ್ಲೀಸ್ ಬನ್ನಿ ಹೊರಡೋಣ. ನೀವು ತಪ್ಪು ತಿಳ್ಕೊಂಡ್ರಿ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಇನ್ನೊಂದು ವಿಷಯ, ನಿಮ್ಮ ಬೆಂಗಳೂರಿಂದ ಕರ್ಕೊ ಬಂದಿರೋ ಡ್ರೈವರ್ ನಾನೇ ಅಂತ ಜಗಣ್ಣ ಅಜ್ಜಿ ಎಲ್ಲರೂ ಅನ್ಕೊಂಡಿದ್ದಾರೆ. ಹಲೋ ಮೇಡಮ್. ಏನು ಸಾನಿಯಾ ಬಂದೋದ್ಮೇಲೆ ತುಂಬಾ ವಿಚಿತ್ರವಾಗಿ ಆಡ್ತಿದ್ಯಾ? ವಿಚಿತ್ರವಾಗಿ ಅಂದ್ರೆ? ಯೋಗ ಮಾಡತ್ತಪ್ಪ. ಅಯ್ಯೋ ಅದಕ್ಕಲ್ಲ, ಮೊದಲು ಒಂದ್ ಮೂಲೆ ಹಿಡ್ಕೊಂಡು ಕೂತಿರ್ತಿದ್ದೆ, ಇವಾಗ ನಿನ್ನಷ್ಟಕ್ ನೀನೇ ಮಾತಾಡ್ತಿರ್ತೀಯ, ಈಗ ಯೋಗ ಗೀಗ ಅಂತೆಲ್ಲ ಶುರು ಮಾಡಿದ್ಯಾ, ಏನ್ ಓಡ್ತಿದೆ ನಿನ್ ತಲೆಯಲ್ಲಿ? ನನ್ನ ತಲೆನಲ್ಲಿ ಏನು ಜಾಸ್ತಿ ಓಡ್ತಾ ಇಲ್ಲ, ಓಡ್ತಾ ಇರೋದ್ನೆಲ್ಲ ನಿಲ್ತಿದ್ದೀನಿ, ಯೋಗ ಮಾಡ್ತಾ ಇದ್ದೀನಿ. ಆದ್ರೂ ಹಾಗನ್ನಿಸ್ತಿಲ್ಲ, ಏನೋ ಬದಲಾವಣೆ ಕಾಣಿಸ್ತಾ ಇದೆ. ಆ ಸಾನಿಯಾ ಬಂದ್ ಹೋದ್ಮೇಲೆ ಬಂದಿರೋ ಬದಲಾವಣೆ ಇದು. ನನಗೆ ಅಮರ್ಸ್ತೀಯಾ? ಇವಾಗ ನನಗೆ ಎರಡು ಸರ ಚಾಯ್ಸ್ ಇದೆ. ಒಂದು ನಿಮ್ ಕತ್ತಲ್ಲಿ ಒಂದ್ಸರ ಇದೆಯಲ್ಲ ಅದು, ಎರಡನೇದು ಸಾನಿಯಾ ಕೈಲಿರೋ ತಾಳಿ ಸರ. ಎರಡು ಸರನೆ ಎರಡು ಕತ್ತಿಗೆ ಕಟ್ಕೊಳ್ಳೋದು, ಆದ್ರೆ ಯಾವ್ದು ಕಟ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ. ಒಂದಂತೂ ನಿಜ, ಎರಡ್ರಲ್ಲಿ ಒಂದು ನಾಯ್ಕೆ ಮಾಡ್ಕೊಳ್ಳೇಬೇಕು. ಮಾಡು ಇಲ್ಲವೇ ಮಡಿ. ಅಥವಾ ಮದುವೆ ಇಲ್ಲ ಮಡಿ, ಹಿಂಗಂದ್ರೆ ಚೆನ್ನಾಗಿರುತ್ತಾ? ಏಯ್ ನಿನ್ಗೇನ್ ತಲೆ ಸರಿ ಇದೆಯಾ? ಇಷ್ಟೆಲ್ಲ ಅನುಭವಿಸಿದ್ರೆ ಏನಕ್ಕೆ ಜೀವ ಕೊಡಕ? ಹೀರೋ ಹೀರೋ ಅಂತಿರ್ತೀಯ, ಆಮೇಲೆ ಅದ್ಯಾರೋ ಫ್ರೆಂಡ್ ಬೇರೆ ಇದ್ದಾಳೆ ಅಂತೀಯ, ಇವ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಆ ಸಾನಿಯಾ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ಯಾ? ಅವಳ ಬೋನಿಗೆ ಹೋಗಿ ಬೀಳ್ತೀಯಾ? ಸಾನಿಯಾ ಮಾತ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಷ್ಟು ಚಿಲ್ರೆ ಅಲ್ಲ ನಾನು. ಆದ್ರೆ ತಲೆ ಕೆಡಿಸ್ಕೊಂಡಿದ್ದೀನಿ ಅಂತ ಸಾನಿಯಾ ಗೊತ್ತಾದ್ರೆ ಸಾನಿಯಾ ಖುಷಿ ಆಗ್ತಾಳೆ, ಅವಳು ಬೋನಿಗೆ ಬಿದ್ದಿದ್ದೀನಿ ಅನ್ಕೊಳ್ತಾಳೆ. ಅಷ್ಟು ಸಾಕು ನನಗೆ. ಇನ್ನು ಹೀರೋ ಅಥವಾ ಭುವಿ ಬಗ್ಗೆ ಹೇಳ, ಅವ್ರ ಬಗ್ಗೆ ಸ್ವಲ್ಪನೂ ಬೇಜಾರಿಲ್ಲ, ಅವರನ್ನ ಈ ಜನ್ಮದಲ್ಲಿ ತಪ್ಪು ತಿಳ್ಕೊಳ್ಳೋದಿಲ್ಲ. ಮತ್ ನಿನ್ ತೊಂದ್ರೆ ಏನು? ಈ ಮೂರು ಗೋಡೆ, ಈ ಕಂಬಿ, ಇದೇ ನನ್ನ ತೊಂದ್ರೆ. ಇದರಿಂದ ಆಚೆ ಬರಬೇಕು, ಹೇಗಾದ್ರೂ ಒಂದ್ ರೀತಿ ಆಚೆ ಬರಬೇಕು. ಮರದ ದಿಮ್ಮಿ ಆಗ್ಲಿ ಅಥವಾ ಮೊಸಳೆ ಆಗ್ಲಿ, ಇಲ್ಲಿಂದ ದಡ ಸೇರೋದಕ್ಕೆ ಏನಾದ್ರೂ ಒಂದ್ ಸ್ಟ್ರಾಂಗ್ ಹೆಲ್ಪ್ ಬೇಕೇ ಬೇಕು. ಇಲ್ಲಿಂದ ಆಚೆ ಹೋದ್ಮೇಲೆ ನೋಡ್ಕೊಳ್ತೀನಿ. ಅಯ್ಯೋ ನನ್ನ ಬುದ್ಧಿಗೆ, ನನಗೇನು ಹೊಳಿಲೇ ಇಲ್ಲ. ನಿಮ್ಮನ್ನು ಪರಿಚಯನೇ ಮಾಡ್ಕೊಟ್ಟಿಲ್ಲ ನೋಡಿ, ಬನ್ನಿ ಈಗಲೇ ಪರಿಚಯ ಮಾಡ್ಕೊಡ್ತೀನಿ. ಡ್ರೈವರ್ ಅನ್ಕೊಳ್ಳೋದಲ್ಲ ಏನದು? ಭೂಮಿ ಒಂದ್ ನಿಮಿಷ ಬಿಟ್ಬಿಡಿ, ನಾನು ಡ್ರೈವರ್ ಅಂತ ತಿಳ್ಕೊಂಡ್ರೆ ಯಾರಿಗೆ ಏನಾಗ್ಬೇಕಾಗಿದೆ? ನೀವು ಡ್ರೈವರ್ ಅಲ್ಲ ಅಲ್ವಾ? ಡ್ರೈವರ್ ಅಲ್ಲ ಅಂದ್ಮೇಲೆ ಯಾರು ಅಂತ ಪರಿಚಯ ಮಾಡಿಸ್ಬೇಕಾಗುತ್ತೆ? ಸ್ನೇಹಿತರು, ಸ್ನೇಹಿತರು ಅಂತಲೇ ಪರಿಚಯ ಮಾಡ್ಕೊಡ್ಬೋದಲ್ವಾ? ಹಾಗಂತಲೇ ಅಜ್ಜಿಗೆ ಹೇಳ್ತೀನಿ. ದಯವಿಟ್ಟು ನನ್ನ ಮಾತು ಕೇಳಿ, ಇದು ಹಸಿರುಪೇಟೆ, ಬೆಂಗಳೂರಲ್ಲ. ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಲಾಜಿಕ್ ಬೇರೆ ಥರ ಕೆಲಸ ಮಾಡುತ್ತೆ. ಅದರಲ್ಲೂ ಈಗಿನ ಪರಿಸ್ಥಿತಿಯಲ್ಲಿ ಸ್ನೇಹಿತ ಅನ್ನೋಕ್ಕಿಂತ ಡ್ರೈವರ್ ಅನ್ನೋದೇ ಸೇಫ್. ಇಲ್ಲಾಂದ್ರೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಅಜ್ಜಿದಿನ ಅನಗತ್ಯವಾಗಿ ಎಳಿತಾರೆ, ನನಗೆ ನಿಮಗೆ ಇಬ್ರಿಗೂ ಮಂತ್ರಾಕ್ಷತೆ ಆಗುತ್ತೆ. ಆದರೂ ಇದು ಸರಿ ಇಲ್ಲ ಅಲ್ವಾ? ಇಲ್ಲ, ಇದೇ ಸರಿ. ಇದು ನಿಮ್ಮೂರು, ಇಲ್ಲಿ ಹೆಚ್ಚು ಕಡಿಮೆ ಎಲ್ರಿಗೂ ಎಲ್ಲರೂ ಪರಿಚಯ ಇರ್ತಾರೆ. ಅಂತ ಅವ್ರಿಗೆ ನೀವು ಬೆಂಗಳೂರಿಂದ ಒಬ್ಬ ಸ್ನೇಹಿತನ ಕರ್ಕೊ ಬಂದಿರೋ ಅಂದ್ರೆ ಅದು ಅಷ್ಟಕ್ಕೆ ನಿಲ್ಲಲ್ಲ. ಯಾರು ಏನು ಅಂತೆಲ್ಲ ಪ್ರಶ್ನೆ ಬರುತ್ತೆ, ಅದಕ್ಕೆಲ್ಲ ಉತ್ತರ ಕೊಡ್ತೀರಾ? ಇದನ್ನೇ ಬೆಂಗಳೂರು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ,
ನಿಮ್ಮನಲ್ಲಿ 14 ದಿನ ಕ್ವಾರಂಟೈನ್ ಆಗಿದ್ದೆ ನಿಮ್ಮ ಓನರ್ಗೂ ಗೊತ್ತಾಗಿರಲಿಲ್ಲ ನಿನಗೆ ಮರ್ಯಾದೆ ಇಲ್ಲ ಅಂದ್ರೆ ನಮಗೂ ಇಲ್ವಾ ಒಳ್ಳೆ ಹಳೆ ಜೋಡಿಗಳ ತರ ಕೂತ್ಕೋ ಬಿಟ್ರು ಬನ್ನಿನ ಹಿಂದಡೆ ಕೂತ್ಕೋ ನಾನು ಮುಂದೆ ಹೋಗ್ತೀನಿ स्वल्प संस्कार कल्को हिंदे कुत्कोली मुंते ಏನ್ ಮಾಡ್ತಿದ್ದೀಯಾ ಕ್ಲಿನಿಕ್ ಹೋಗ್ತಿಲ್ಲ ಆಚೆ ಹೋಗೋದಂತೂ ನಿಂತೆ ಬಿಟ್ಟಿದೆ ನಿನ್ನ ಗಂಡ ಅವನ ಪಾಡಿಗೆ ಅವನು ಇರ್ತಾನೆ ನೀನು ಸಾನಿಯಾ ಜೊತೆ ಗಾಸಿಪ್ ಮಾಡ್ಕೊಂಡು ಕೂತಿರ್ತೀಯ ಏನಾಗಿದೆ ನಿನ್ನ ವಯಸ್ಸನವರಿಗೆ ಇಷ್ಟು ಒಳ್ಳೆ ಡಾಕ್ಟರ್ ನೀ ನಾಲ್ಕು ಜನಕ್ಕೆ ಉಪಯೋಗ ಆಗೋ ಹಾಗೆ ಕೆಲಸ ಮಾಡಬಹುದು ಅದನ್ನಂತೂ ಮಾಡ್ತಿಲ್ಲ ಹೋಗ್ಲಿ ಮನೆಗೆ ಮಗು ಬಂದ್ರೆ ಜವಾಬ್ದಾರಿ ಬರುತ್ತೆ ಅದನ್ನ ಮಾಡ್ಕೊಳ್ಳಕ್ಕೆ ಏನು ಸಮಸ್ಯೆ ನಿನಗೆ ಏನಾದರೂ ಪ್ಲಾನ್ ಮಾಡ್ತಿದ್ದೀರಾ ಹಾಗೇನಿಲ್ಲ ಅತ್ತೆ सानिया जो मतडबेड़ अंत जो वे गुण ऐन अद्वान कल्को हिंदे नेर तिगद्रे दीप हादले नेरू होते नेरोदे नेर नाकु जन के उपयोग आगो निको ऐन निर्धारमी डॉक्टर आगोदा संसारस्थर आगोदा एरू आज तपू आगदेर अद सरी अते आदरे ना गंड हेंडती डॉक्टर केस बेरे मन नोडक हटोगिडो अथवा हीगे मन आस्ती निम्दु अद्र वारसदार यारो ऐनो गोत्तिल्ला नमगे ऐनू इल्ला इन नमग मगु आद्रे अदक्के एनादरू पाल सिगुत्ता ಸರಿ और हेग रियाक्ट अब्सर्व ನಿಮಗೆ ಎಲ್ಲ ಗೊತ್ತಾಗುತ್ತೆ।